ನಮಸ್ತೆ ಮಕ್ಕಳೇ ನಮಸ್ತೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಹತ್ತನೇ ತರಗತಿಯ ನಲ್ಮೆಯ ವಿದ್ಯಾರ್ಥಿಗಳಿಗೆ ಇವತ್ತಿನ ರೇಖಾ ಗಣಿತದ ಒಂದು ಅವಧಿಗೆ ಆತ್ಮೀಯವಾದ ಸ್ವಾಗತ ಮಕ್ಕಳೇ ಏ ನೀವೆಲ್ಲ ಭಾಳ ಖುಷಿಯಾಗಿ ಪುಸ್ತಕ ಪೆನ್ನು ಇನ್ಸ್ಟ್ರೂಮೆಂಟ್ ಬಾಕ್ಸು ಇದನ್ನೆಲ್ಲ ಇಟ್ಕೊಂಡು ಬಹುಶಃ ನೀವು ಕಾಯ್ತಾಯಿದ್ದೀರಿ ಭಾಳ ಖುಷಿಯಾಗ್ತಾಯಿದೆ ಮಕ್ಕಳೇ ಈ ಅಧ್ಯಾಯ ಇದೆಯಲ್ಲ ತ್ರಿಭುಜಗಳು ಅದರ ಬಗ್ಗೆ ನಾವು ಒಂದಿಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸಿದ್ದೆ ಮತ್ತು ಒಂದು ಮನೆ ಕೆಲಸವನ್ನು ಕೂಡ ತಮಗೆ ಕೊಟ್ಟಿದ್ದೆ ಅಲ್ವಾ ಅದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗಾಣುವ ಮಕ್ಕಳೇ ಇವಾಗ ಇದು ಅಭ್ಯಾಸ ಎರಡು ಪಾಯಿಂಟ್ ಒಂದು ಕೇವಲ ಮೂರು ಮೇನ್ಸ್ ಇದೆ ಮಕ್ಕಳೇ ಭಾಳ ಸುಲಭವಾಗಿದೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ನಾವು ನಿನ್ನೆ ಚರ್ಚೆ ಮಾಡಿದ್ದೀವಿ ನೀವೆಲ್ಲ ಸಮರ್ಪಕವಾಗಿ ಉತ್ತರ ಬರದೇ ಇರ್ತೀರಿ ನೀವು ಹಾಗಾಗಿ ಇದನ್ನೆಲ್ಲ ನಿಮ್ಮ ಅಧ್ಯಾಪಕರಿಗೆ ತೋರಿಸಿ ಇದನ್ನು ತಾವು ಸರಿಪಡಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಇದ್ದೀನಿ ಮಕ್ಕಳೇ ಆ ಸಮರೂಪ ತ್ರಿಭುಜಗಳಿಗೆ ಎರಡು ಗುಣಲಕ್ಷಣಗಳಿದೆಯಲ್ಲ ಯಾವ ಜ್ಞಾಪಿಸ್ಕೊಳ್ಳಿ ಆ ಸಮಕೋನೀಯಗಳಾಗಿದ್ದರೆ ಆಗ ಅವುಗಳು ಏನಾಗಿರುತ್ತೆ ಆ ಪರಸ್ಪರ ಬಾಹುಗಳು ಅನುರೂಪ ಬಾಹುಗಳು ಸಮಾನುಪಾತತೆಯಲ್ಲಿ ಇರುತ್ತೆ ಅಂತಲೂ ಇದರ ವಿಲೋಮವಾಗಿ ಸಮಾನು ಇದ್ದರೆ ಅವುಗಳು ಸಮ ಕೋನೀಯಗಳಾಗಿರುತ್ತೆ ಹಾಗಾಗಿ ಸಮರೂಪಿಗಳಾಗಿರುತ್ತೆ ಅನ್ನೋದನ್ನು ನೋಡಿದ್ವಿ ಇದನ್ನು ನಾವು ಸಾಧನೆ ಮಾಡಬೇಕು ಅಂದರೆ ನಿಮಗೆ ಹೇಳಿದ್ದೆ ಒಂದು ಸಮಾನು ಪಾತತೆಯ ಮೂಲದಲ್ಲಿರ್ತಕ್ಕಂಥ ಒಂದು ಪ್ರಮೇಯ ಬೇಕಾಗತ್ತೆ ಅದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ ಅಂತ ಹೇಳಿದ್ದೆ ಅದೇ ಥೇಲ್ಸ್ನ ಪ್ರಮೇಯ ಮಕ್ಕಳೇ ಇದು ನೋಡಿ ಕ್ರಿಸ್ತ ಪೂರ್ವದಲ್ಲಿ ಆರುನೂರ ಇಪ್ಪತ್ತ್ನಾಲ್ಕರಿಂದ ಐನೂರ ನಲ್ವತ್ತಾರಲ್ಲಿ ಇದ್ದಂಥ ಒಬ್ಬ ಒಬ್ಬ ಭಾಳ ಧೀಮಂತ ಒಬ್ಬ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಥೇಲ್ಸ್ ಅಂತ ಹೇಳಿ ಎಲ್ಲ ಸಾಧನೆಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಬರೀತಾ ಇದ್ದೀವಿ ಅದೆಲ್ಲ ಪ್ರಾರಂಭ ಮಾಡಿದವನೇನೇ ನೆನೆ ಥೇಲ್ಸು ಮತ್ತು ಇನ್ನೊಂದು ಸಂತೋಷ ಸಂಗತಿ ಏನು ಗೊತ್ತಾ ಮಕ್ಕಳೇ ನಾವೆಲ್ಲ ಪೈಥಾಗ್ರಸ್ ಪೈಥಾಗ್ರಸ್ತೀರಂ ಅಂತ ಹೇಳ್ತಿರ್ತೀವಲ್ಲ ಪೈಥಾಗ್ರಸು ಥ ಅಡಿಯಲ್ಲಿ ಕಲ್ತಂಥ ಒಬ್ಬ ಧೀಮಂತ ಒಬ್ಬ ಗಣಿತ ಶಾಸ್ತ್ರಜ್ಞ ಏನು ಆ ಸಂಗಮ ಅದು ಗುರು ಶಿಷ್ಯರ ಸಂಗಮ ಅಲ್ವಾ ಹಾಗಾಗಿ ಥೇಲ್ಸ್ ಪ್ರಮೇಯವನ್ನು ನಾವಿವತ್ತು ನೋಡೋಣ ಮಕ್ಕಳು ಇವಾಗ ಇದಕ್ಕೆ ನಾವು ಮೂಲ ಸಮಾನುಪಾತತೆಯ ಪ್ರಮೇಯ ಸಮಾನುಪಾತತೆಯ ಬಗ್ಗೆನೇ ಒಂದು ಮೂಲದಲ್ಲಿರ್ತಕ್ಕಂಥ ಫಂಡಮೆಂಟಲ್ ಆಗಿರ್ತಕ್ಕಂಥ ಒಂದು ಪ್ರಮೇಯ ಮಕ್ಕಳೇ ಇದು ಇದನ್ನು ನಾವು ಇಂಗ್ಲೀಷ್ನಲ್ಲಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥೀರಮ್ ಅಂತಲೂ ಅಥವಾ ಇದಕ್ಕೆ ಚಿಕ್ಕದಾಗಿ ಬಿ ಪಿ ಟಿ ಅಂತ ಕರಿತೀವಿ ಇನ್ಮುಂದೆ ಇದನ್ನು ಥೇಲ್ಸನ ಪ್ರಮೇಯ ಅಂತ ಕರಿತೀವಿ ಮಕ್ಕಳೇ ಹಾಗಾಗಿ ಇನ್ಮೇಲೆ ತಮಗೆ ಬಿ ಪಿ ಟಿ ಅಂದ ತಕ್ಷಣನೆ ನೀವು ಮೂಲ ಸಮಾನುಪಾತೆಯ ಪ್ರಮೇಯ ಅಂಥೇಳಿ ನೀವು ಆದರೂ ತಿಳ್ಕೊಳ್ತೀರಿ ಅಂತ ನಾವು ನಂಬಿದ್ದೀನಿ ಹಾಗಾದರೆ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ಒಂದು ರೇಖಾಖಂಡ ಬಂತು ಇದಕ್ಕೆ ನಾವು ಬಿ ಸಿ ಅಂತ ಹೆಸರು ಕೊಡೋಣ ಎಷ್ಟು ಬೇಕಾದ್ರೂ ಹೇಳ್ಕೊಳ್ಳಿ ಮಕ್ಕಳೇ ತಗೊಳ್ಳಿ ನೀವು ಹೇಳ್ಕೊಳ್ತಾ ಬನ್ನಿ ನಿಮ್ಮ ಸ್ಕೇಲು ಪೆನ್ಸಿಲ್ ಇಟ್ಕೊಂಡು ನಿಧಾನಕ್ಕೆ ಹೇಳ್ಕೊಳ್ತಾ ಬನ್ನಿ ಎಷ್ಟು ಉದ್ದ ಬೇಕಾದರೂ ಹೇಳ್ಕೊಳ್ಳಿ ಈಗ ಬಿನಲ್ಲಿ ಈ ರೀತಿ ಒಂದು ರೇಖಾಖಂಡವನ್ನು ಹೇಳ್ಕೊಳ್ಳಿ ಅದು ಕೂಡ ಎಷ್ಟು ಬೇಕಾದ್ರೂ ಇರ್ಬೋದು ಆ ಕೋನು ಎಷ್ಟು ಬೇಕಾದ್ರೂ ಇರ್ಬೋದು ಎ ಮತ್ತು ಸಿಯನ್ನು ಸೇರಿಸ್ಬಿಡಿ ಒಂದು ತ್ರಿಭುಜ ಬಂದೇ ಬಿಡ್ತು ನಮಗೆ ಇದನ್ನು ಒಂದು ತ್ರಿಭುಜ ಅಂತ ಇಟ್ಕೊಳ್ಳೋಣ ಈಗ ಈ ತ್ರಿಭುಜದಲ್ಲಿ ಈ ಬಿ ಏನು ಮಾಡೋಣ ಈ ರೀತಿ ಡಿಯನ್ನು ಸಮಾನಾಂತರವಾಗಿ ಈ ರೀತಿ ರಚಿಸ್ಕೊಂಬಡೋಣ ಓಕೆ ಡಿ ನೋಡಿ ಸಮಾನಾಂತರಕ್ಕೆ ಚಿಹ್ನೆ ಗೊತ್ತಲ್ವ ಎರಡು ಲಂಬವಾಗಿ ನಾವು ಊರ್ಧ್ವಮುಖವಾಗಿ ಎರಡು ಸರಳ ರೇಖಾಖಂಡವನ್ನು ಹೇಳಿದ್ರೆ ಇದನ್ನೇ ಸಮಾಂತರ ಅಂತ ನಾವು ಓದ್ಕೊಳ್ತೀವಿ ಮಕ್ಕಳೇ ಇಂತಹ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಗೊತ್ತಾ ಈಗ ನೀವು ಈ ಡಿ ಮತ್ತು ಇಗಳನ್ನು ಗುರುತು ಹಾಕ್ಕೊಂಡಿದ್ದೀರಲ್ವ ನೋಡಿ ಈ ರೀತಿ ಬಾಣಗಳನ್ನು ಗುರುತು ಹಾಕಿದ್ರೆ ಅದು ಸಮಾನಾಂತರಕ್ಕೆ ಚಿಹ್ನೆ ಅಂತಲೂ ನೀವು ತಿಳ್ಕೋಬೇಕು ಈಗ ಸುಮ್ಮನೆ ಒಂದು ಉದಾಹರಣೆಗೆ ಈ ಪ್ರಮೇಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಡಿ ಎನ್ನ ಎರಡು ಸೆಂಟಿಮೀಟ್ರ್ ಅಂತಲೂ ಎ ಡಿ ಉದ್ದವನ್ನು ನಾಲ್ಕು ಸೆಂಟಿಮೀಟ್ರ್ ಆಗಿರಲಿ ಮಕ್ಕಳೇ ಹಾಗಾದರೆ ಈ ಎ ಡಿ ಅನ್ನೋದು ಡಿ ಬಿಗಿಂತ ಎಷ್ಟು ದೊಡ್ಡದಾಗಿದೆ ಅನ್ನೋದು ತಿಳ್ಕೋಬೇಕು ಅಂದರೆ ಎ ಡಿ ಅಳತೆಯನ್ನು ಡಿ ಬಿಯಿಂದ ಭಾಗಿಸ್ಬಿಡಿ ಭಾಗಿಸ್ಬಿಟ್ರೆ ನಾಲ್ಕು ಸೆಂಟಿಮೀಟ್ರ್ ಬೈ ಎರಡು ಸೆಂಟಿಮೀಟ್ರ್ ಮಾಡಿದ್ರೆ ಆ ಸೆಂಟಿಮೀಟ್ರ್ ಸೆಂಟಿಮೀಟರ್ ಕ್ಯಾನ್ಸಲ್ ಆಗಿ ಎರಡೊಂದಲ ಎರಡೆರಡಲ ಬಂದ್ಬಿಡುತ್ತೆ ಅಂದರೆ ಎ ಡಿ ಎನ್ನುವುದು ಡಿಬಿಯ ಎರಡರಷ್ಟಾಗಿದೆ ಅಂತ ಅರ್ಥ ಆಯಿತು ಎರಡರಷ್ಟು ಆ ಎರಡು ಅನ್ನೋದು ಆ ಕೆಂಪು ಅಂಗ ಇದರಲ್ಲಿ ಬಣ್ಣದಲ್ಲಿ ನೋಡ್ತಾ ಇದ್ದೀರಲ್ಲ ಅಲ್ಲಿ ಸೆಂಟಿಮೀಟ್ರ್ ಇಲ್ಲ ಸೆಂಟಿಮೀಟ್ರ್ ಸೆಂಟಿಮೀಟ್ರ್ ಕ್ಯಾನ್ಸಲ್ ಆಗಿದೆ ಎರಡು ಪಟ್ಟು ಎರಡು ರಷ್ಟು ಅಂತ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ಇವಾಗ ಎ ಸಿ ಬಾಹುವನ್ನು ನೋಡಿ ಆ ಎರಡು ಪೀಸಸ್ಗಳನ್ನು ನೋಡಿ ಇ ಸಿ ಈ ಮೂರು ಸೆಂಟಿಮೀಟ್ರ್ ಆಗಿರಲಿ ಎ ಇ ಆರು ಸೆಂಟಿಮೀಟ್ರ್ ಆಗಿರಲಿ ಮಕ್ಕಳೇ ಈಗಲೂ ಕೂಡ ಅದೇ ಕೆಲಸ ಮಾಡೋಣ ಎ ಇ ಅನ್ನೋದು ಇ ಸಿಗಿಂತ ಎಷ್ಟು ದೊಡ್ಡದಾಗಿದೆ ಅಂತ ನೋಡಬೇಕು ಅಂದರೆ ಎ ಇ ಭಾಗಿಸು ಇ ಸಿ ಆರು ಸೆಂಟಿಮೀಟ್ರ್ನ ಮೂರು ಸೆಂಟಿಮೀಟ್ರಿಂದ ಭಾಗಿಸಿದ್ರೆ ಅಯ್ಯೋ ಭಗವಂತ ಎರಡೇ ಬಂದ್ಬಿಡ್ತಲ್ಲ ಮಕ್ಕಳ ತಿರ್ಗ ಎಂಥ ಅದ್ಭುತವಾದ ಕಲ್ಪನೆ ನೋಡಿ ಹಾಗಾದರೆ ಹೀಗೆ ಹೇಳ್ಬೋದ ನಮ್ಮ ತೀರ್ಮಾನವನ್ನು ಎ ಡಿ ಭಾಗಿಸು ಡಿ ಬಿ ಸಮ ಭಾಗಿಸು ಈ ಸಿ ಈ ಸಂದರ್ಭದಲ್ಲಿ ಎರಡು ಅನುಪಾತಗಳು ಎರಡೇ ಆಗಿದೆ ಅನ್ನೋದನ್ನು ತಿಳ್ಕೊಂಡ್ವಿ ಹಾಗಾದರೆ ನೀವು ನೋಡಬೇಕು ಆ ಡಿ ಇ ಅನ್ನೋದು ಬಿ ಸಿ ಸಮಾನಾಂತರವಾಗಿದ್ದರೆ ಆ ಎ ಡಿ ಮತ್ತು ಡಿ ಬಿ ಆ ಅನುಪಾತದಲ್ಲಿರುತ್ತೆ ಎ ಇ ಮತ್ತು ಇ ಸಿ ಕೂಡ ಅದೇ ಅನುಪಾತದಲ್ಲಿರುತ್ತೆ ನೋಡಿ ಮಕ್ಕಳೇ ಈ ಸಂದರ್ಭದಲ್ಲಿ ಮಾತ್ರ ಎರಡು ಪಟ್ಟು ಎರಡರಷ್ಟು ಅಂತ ಬರ್ತಾ ಇದೆ ಹಾಗಾದರೆ ಇನ್ನೊಂದು ಉದಾಹರಣೆ ನೋಡಿ ಮಕ್ಕಳೇ ತ್ರಿಭುಜ ಎ ಬಿ ಸಿ ಇಲ್ಲಿ ಅಳತೆಗಳನ್ನೆಲ್ಲ ಕೊಟ್ಬಿಟ್ಟಿದ್ದೀವಿ ಎ ಡಿ ಡಿ ಬಿ ಎ ಇ ಇ ಸಿನ ಈಗಲೂ ಕೂಡ ನಾವು ಒಂದು ಕೆಲಸ ಮಾಡೋಣ ಎ ಡಿಯನ್ನ ಡಿ ಬಿಯಿಂದ ಭಾಗ ಮಾಡೋಣ ಎಷ್ಟು ಬರುತ್ತೆ ಎರಡನ್ನು ಆರಿಂದ ಭಾಗಿಸಿದ್ರೆ ಜೀರೋ ಪಾಯಿಂಟ್ ಮೂರು 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 ಬರ್ತಾ ಹೋಗುತ್ತೆ ಅದೇ ರೀತಿ ಎ ಇಯನ್ನು ಇ ಸಿಯಿಂದ ಭಾಗಿಸ್ಬಿಡಿ ಸೊ ಎರಡನ್ನು ಏಳರಿಂದ ಭಾಗಿಸಿ ಎಷ್ಟು ಬರುತ್ತೆ ಸೊನ್ನೆ ಪಾಯಿಂಟ್ ಎರಡು ಎಂಟು ಬಂದ್ಬಿಡ್ತು ಹಾಗಾದರೆ ಸೊನ್ನೆ ಪಾಯಿಂಟ್ ಮೂರು ಮೂರು ಸೊನ್ನೆ ಪಾಯಿಂಟ್ ಎರಡು ಎಂಟು ಎರಡು ಸಮವೇ ಎರಡು ಅಸಮವಾಗಿರೋದ್ರಿಂದ ಎ ಡಿ ಬೈ ಡಿ ಬಿಸ್ ನಾಟ್ ಈಕ್ವಲ್ ಟು ಅಸಮ ಎ ಇ ಬೈ ಇ ಸಿ ಅಂತ ಹೇಳ್ಬೋದು ಹೌದಾ ಆದ್ದರಿಂದ ನಾವು ಏನು ತೀರ್ಮಾನ ತೊಗೋಬೋದು ನೋಡಿ ಮಕ್ಕಳೇ ಆ ಈಕ್ವಲ್ಸ್ ಹಾಕ್ಬಿಟ್ಟು ಬಾಣದ ಗುರುತು ಹಾಕಿದ್ರೆ ದಿಸ್ ಇಂಪ್ಲೈಸ್ ದಟ್ ಇದರ ಪರಿಣಾಮವಾಗಿ ಅಂತ ನೀವಾದರೂ ಓದ್ಕೊಳ್ಳಿ ಡಿ ಏನಾಗಿದೆಯಪ್ಪ ಅಂದರೆ ಈ ಬಿ ಸಿಗೆ ಸಮಾನಾಂತರವಾಗಿಲ್ಲ ಸೊ ಸಮಾನಾಂತರವಾಗಿಲ್ಲದೇ ಇದ್ದರೆ ಆ ಎರಡು ಅನುಪಾತಗಳು ಸಮ ಆಗಿರೋದಿಲ್ಲ ಸೊ ಸಮ ಆಗಿರಬೇಕು ಅಂದರೆ ಆ ಡಿ ಅನ್ನೋದು ಹೇಗಿರಬೇಕು ಬಿ ಸಿಗೆ ಸಮಾನಾಂತರವಾಗಿರಬೇಕು ಅನ್ನೋದನ್ನು ನಾವು ನೋಡಿದ್ವಿ ಈ ಚಿತ್ರದಲ್ಲಿ ನೋಡಿ ಏನು ನೋಡ್ತಾ ಇದ್ದೀರಿ ನೀವು ಈ ಮೂರು ಚಿತ್ರದಲ್ಲಿ ಅಂದರೆ ಆ ಡಿ ಅನ್ನನ್ನು ಆ ತ್ರಿಭುಜದ ಒಳಗಡೆ ಎಲ್ಲಿ ಎಳ್ಕೋಬೇಕು ಅಂದರೆ ಎಲ್ಲಿ ಬೇಕಾದರೂ ಎಳ್ಕೊಳ್ಳಿ ಆ ಎ ಶೃಂಗ ಎ ಹತ್ರ ಅಥವಾ ಮಧ್ಯದಲ್ಲಿ ಎಷ್ಟು ಕೆಳಗಡೆ ಬೇಕಾದರೂ ನೀವು ಎಳ್ಕೋಬೋದು ಎಲ್ಲಿ ಬೇಕಾದರೂ ಹೇಳ್ಕೊಳೋಕ್ಕೆ ಸ್ವಾತಂತ್ರ್ಯ ಇದೆ ನಮಗೆ ಅನ್ನೋದನ್ನು ಈ ಸ್ಲೈಡಲ್ಲಿ ನೋಡ್ತಾ ಇದ್ದೀರಿ ಈ ಸ್ಲೈಡಲ್ಲಿ ಏನು ನೋಡ್ತಾ ಇದ್ದೀರಿ ತಾವುಗಳು ಅಂದರೆ ಸರ್ ಯಾವಾಗಲೂ ಬಿ ಸಿಗೆ ಸಮಾನಾಂತರವಾಗಿ ಇಳಿಬೇಕೆ ಖಂಡಿತ ಇಲ್ಲ ಮಕ್ಕಳೇ ನೋಡಿ ಎರಡನೇ ಚಿತ್ರದಲ್ಲಿ ಎಸಿಗೆ ಸಮಾನಾಂತರವಾಗಿ ಎಳೆದಿದ್ದೀವಿ ಮೂರನೇ ಚಿತ್ರದಲ್ಲಿ ಎ ಬಿಗೆ ಗೆ ಸಮಾನಾಂತರವಾಗಿ ಎಳೆದಿದ್ದೀವಿ ಎಲ್ಲಿ ಬೇಕಾದರೂ ಒಳಗಡೆ ಎಳಿಬಹುದು ಅನ್ನೋದನ್ನು ನೀವು ಇಲ್ಲಿ ಗಮನಿಸಿದಿರಿ ನೋಡಿ ಈ ಚಿತ್ರದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ ಅಂದರೆ ಆ ತ್ರಿಭುಜ ಯಾವ ತ್ರಿಭುಜ ಆಗಿರಬೇಕು ಎಂತಹ ತ್ರಿಭುಜ ಆಗಿರಬೇಕು ಅಂದರೆ ಯಾವ ತ್ರಿಭುಜ ಲಂಬಕೋನ ತ್ರಿಭುಜ ಓಕೆ ಅಸಮ ಬಾಹು ವಿಶಾಲಕೋನ ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಅಸಮ ಬಾಹು ತ್ರಿಭುಜ ಯಾವ ತ್ರಿಭುಜದಲ್ಲಿ ಬೇಕಾದರೂ ನೀವು ಇದನ್ನು ನೀವು ಪರೀಕ್ಷಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನೋಡಿದ್ರಿ ಹಾಗಾಗಿ ಒಂದು ಗಟ್ಟಿಯಾದ ಒಂದು ತೀರ್ಮಾನ ತೆಗೆದುಕೊಳ್ಳೋಣ ಮಕ್ಕಳೇ ತ್ರಿಭುಜ ಎ ಬಿ ಎಸ್ ಸಿ ಯಲ್ಲಿ ಡಿ ಏನಾದರೂ ಬಿ ಸಿಗೆ ಗೆ ಸಮಾನಾಂತರ ಆಗಿದ್ದರೆ ಆಗ ಡಿ ಭಾಗಿಸು ಡಿ ಬಿಸ್ ಈಕ್ವಲ್ ಟು ಎ ಭಾಗಿಸು ಇ ಸಿ ಈಸ್ ಈಕ್ವಲ್ ಟು ಏನಂತ ಹೇಳ್ಬೋದು ಅಂದರೆ ಹಿಂದಿನ ಉದಾಹರಣೆಯಲ್ಲಿ ಎರಡು ಬಂತು ಆದರೆ ಇಲ್ಲಿ ನಾವು ಕೆ ಅನ್ನೋದನ್ನು ಬಳಸ್ಬೋದು ಜ್ಞಾಪಕ ಇರಲಿ ಸುಮಾರು ಸರಿ ಬರುತ್ತೆ ಮಕ್ಕಳೇ ಹಾಗಾಗಿ ಒಂದು ಸರಿ ಜ್ಞಾಪಕ ಮಾಡ್ಕೊಂಬಂದು ನೋಡೋಣ ಜ್ಞಾಪಿಸ್ಕೊಳ್ಳಿ ಏನು ಸಮಾನುಪಾತತೆ ಸಮಾನುಪಾತ ಅಂದರೆ ಏನು ಜ್ಞಾಪಿಸ್ಕೊಳ್ಳಿ ಮಕ್ಕಳೇ ಎರಡು ಬೇರೆ ಬೇರೆ ಅನುಪಾತಗಳು ಅವುಗಳು ಏನಾದರೂ ಸಮ ಆಗಿದ್ದರೆ ಮಾತ್ರ ಆಗ ನಾವು ಅವುಗಳು ಸಮಾನುಪಾತತೆಯಲ್ಲಿ ಇದೆ ಅನ್ನೋದನ್ನು ಹೇಳ್ತೀವಿ ಹಾಗಾದರೆ ಇಷ್ಟೊತ್ತು ನೀವು ನೋಡಿದ್ರಲ್ಲ ಈ ಎಲ್ಲ ವಿಚಾರವನ್ನು ಸಂಗ್ರಹಿಸಿ ಒಂದು ಹೇಳಿಕೆಯ ರೂಪದಲ್ಲಿ ಏನಾದರೂ ಕೊಡಲಿಕ್ಕೆ ಸಾಧ್ಯವೇ ಮಕ್ಕಳೇ ನಿಮಗೆ ಯೋಚನೆ ಮಾಡಿ ತಗೊಳ್ಳಿ ಪುಸ್ತಕ ತಗೊಂಡು ಬರೆಯೋಕ್ಕೆ ಪ್ರಯತ್ನ ಮಾಡಿ ಓಕೆ ಒಂದು ತ್ರಿಭುಜದಲ್ಲಿ ಅಂದರೆ ಯಾವುದಾದರೂ ಒಂದು ತ್ರಿಭುಜ ತಗೊಳ್ಳಿ ಒಂದು ತ್ರಿಭುಜದಲ್ಲಿ ಯಾವುದಾದರೂ ಒಂದು ಬಾಹುವಿಗೆ ನಾವು ಏನು ಮಾಡ್ಬೇಕು ಹೇಳಿ ಯಾವ ರೀತಿ ಎಳಿಬೇಕು ಹೇಳಿ ಮಕ್ಕಳೇ ಹೌದು ಸಮಾನಾಂತರವಾಗಿ ಎಳೆದರೆ ಮಾತ್ರ ಈ ಒಂದೊಂದು ಫಲಿತಾಂಶ ನಮಗೆ ಸಿಗತ್ತೆ ಸಮಾನಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನು ಏನು ಮಾಡುತ್ತೆ ಉಳಿದೆರಡು ಬಾಹುಗಳನ್ನು ಯಾವ ರೀತಿ ವಿಭಾಗಿಸತ್ತೆ ಹೇಳಿ ಹೌದು ಅಲ್ಲಿ ಫಿಲಪ್ ಮಾಡಿ ನೀವೇನೇ ಯಾವ ರೀತಿ ವಿಭಾಗಿಸುತ್ತೆ ಅಂದರೆ ಸಮಾನುಪಾತದಲ್ಲಿ ಅದು ವಿಭಾಗಿಸುತ್ತದೆ ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ ನೋಡಿ ಸಮಾನಾಂತರವಾಗಿರಬೇಕು ಆ ರೀತಿ ಇದ್ದರೆ ಮಾತ್ರ ಆ ಉಳಿದೆರಡು ಬಾಹುಗಳ ಅಳತೆಗಳು ಸಮಾನುಪಾತದಲ್ಲಿ ಇರುತ್ತೆ ಅನ್ನೋದನ್ನು ನೋಡಿದ್ವಿ ಮಕ್ಕಳೇ ನೋಡಿ ಇದೇ ಇನ್ನೇನು ಅಲ್ಲ ತೇಲ್ಸನ್ನ ಪ್ರಮೇಯ ಅಂತ ಇದನ್ನೇ ನಮಗೆ ಕರೆಯೋದು ಇದಕ್ಕೆ ಸಾಮಾನ್ಯ ನಿರೂಪಣೆ ಜನರಲ್ ಎನನ್ಸಿಯೇಷನ್ ಅಂತ ಕರೀತಾರೆ ಎಕ್ಸಾಮಲ್ ಕೇಳೋದುಂಟು ಮಕ್ಕಳೇ ಯಾವುದಾದ್ರೂ ಒಂದು ಪ್ರಮೇಯದ ಸಾಮಾನ್ಯ ನಿರೂಪಣೆಯನ್ನು ಬರೆಯಿರಿ ಅಂದರೆ ನೋಡಿ ನೀವು ಹೀಗೆ ಬರೀಬೇಕಾಗತ್ತೆ ಹಾಗಾದರೆ ನಾವು ಇದನ್ನು ಸಾಧಿಸಕ್ಕೆ ಹೋಗ್ತಾ ಇದ್ದೀವಿ ಫಸ್ಟ್ ಏನು ಮಾಡಬೇಕು ದತ್ತವನ್ನು ನಾವು ಬರಿಬೇಕು ಅದಕ್ಕೆ ಮುಂಚೆ ಚಿತ್ರವನ್ನು ಹಾಕೋಬೇಕು ನಾವು ಹಾಕ್ಕೊಂಡಿದ್ದೀರ ಚಿತ್ರವನ್ನು ಯಾವ ರೀತಿ ತ್ರಿಭುಜ ಹಾಕ್ಕೊಂಡಿದ್ದೀರಿ ಮಕ್ಕಳೇ ಯಾವ ತರಹ ಬೇಕಾದರೂ ಹಾಕ್ಕೊಳ್ಳಿ ನೀವು ಅಂದರೆ ಕೋನ ತ್ರಿಭುಜ ವಿಶಾಲ ಕೋನ ತ್ರಿಭುಜ ಯಾವ ತ್ರಿಭುಜ ಬೇಕಾದರೂ ಅಸಮಬಾಹು ತ್ರಿಭುಜ ಹೇಳ್ಕೊಳ್ಳೋದೆ ಬಹಳ ಸೂಕ್ತ ದತ್ತ ಭರೀತಿರಾಗರೆ ಅಂದರೆ ಏನು ಕೊಟ್ಟಿದ್ದಾರೆ ಪ್ರಮೇಯದಲ್ಲಿ ಜ್ಞಾಪಿಸ್ಕೊಳ್ಳಿ ಏನು ಕೊಟ್ಟಿದ್ದಾರೆ ಇಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಆ ಡಿ ಎಂತಕ್ಕ ಹೇಗಿರಬೇಕು ಸಿಗೆ ಸಮಾನಾಂತರವಾಗಿರಬೇಕು ತಗೊಳ್ಳಿ ನೀವು ಹೇಳ್ಕೊಳ್ಳಿ ಈ ರೀತಿ ಇದಕ್ಕೆ ಡಿ ಇದಕ್ಕೆ ಆ ಬಾಣಗಳನ್ನು ಗುರುತು ಹಾಕ್ಬಿಡಿ ಮಕ್ಕಳೇ ಹಾಕ್ಬಿಟ್ರೆ ಅದು ಸಮಾನ ಅಂತರ ಅಂತ ಅರ್ಥ ಬಂದ್ಬಿಡುತ್ತೆ ಒಂದಕ್ಕೆ ಡಿ ಅಂತ ಕೊಡಿ ಆ ಸಿಯಲ್ಲಿ ಛೇದಿಸ್ತಾ ಇದೆ ಅದಕ್ಕೆ ಇ ಅಂತ ಹೆಸರು ಕೊಟ್ಬಿಡಿ ನೋಡಿ ಪ್ರಮೇಯವನ್ನು ನೋಡ್ಕೊಂಡು ಬನ್ನಿ ಇನ್ನೇನಾದರೂ ಬರೀಬೇಕಾ ಇನ್ನೇನಾದರೂ ಬಿಟ್ಟಿದ್ದೀವಾ ಏನೂ ಇಲ್ಲ ಮಕ್ಕಳೇ ಇಲ್ಲಿಗೆ ದತ್ತ ಮುಗೀತು ಹಾಗಾದರೆ ನೆಕ್ಸ್ಟ್ ಏನು ಬರೀಬೇಕು ಅಂದರೆ ಸಾಧನೀಯವನ್ನು ನಾವು ಬರೀಬೇಕು ಏನಂತ ಸಾಧನೆಯ ಸಾಧಿಸ್ಬೇಕು ನಾವು ಎ ಡಿ ಅಳತೆಯನ್ನು ಡಿ ಬಿ ಅಳತೆಯಿಂದ ಭಾಗಿಸಿದರೆ ಅದು ಯಾವುದಕ್ಕೆ ಸಮ ಆಗಿರುತ್ತೆ ಎ ಇ ಭಾಗಿಸು ಇ ಸಿಗೆ ಸಮ ಆಗಿರುತ್ತೆ ಅಂತ ಸಾಧಿಸ್ತೀವಿ ಹಾಗಾದರೆ ನೋಡಿ ಇದನ್ನು ಮಾಡಲಿಕ್ಕೆ ಕೆಲವು ರಚನೆಗಳನ್ನು ಮಾಡಬೇಕಾಗಿದೆ ಮಕ್ಕಳೇ ಯಾವ್ದು ರಚನೆ ಮಾಡಬೇಕು ಯಾವುದನ್ನು ಸೇರಿಸಬೇಕು ಇದನ್ನು ನಾವೀಗ ನೋಡ್ತಾ ಹೋಗೋಣ ಓಕೆ ಯಾವ ರಚನೆಯನ್ನು ಮಾಡಬೇಕು ಅಂದರೆ ನೋಡಿ ಅದೇ ಚಿತ್ರವನ್ನು ಇಲ್ಲಿ ಕಾಪಿ ಮಾಡ್ಕೊಂಡು ತೋರಿಸ್ತಾ ಇದ್ದೀವಿ ಫಸ್ಟು ಬಿ ಮತ್ತು ಇಯನ್ನು ಸೇರಿಸ್ಕೊಳ್ಳಿ ಸಿ ಮತ್ತು ಇ ಡಿಗಳನ್ನು ಕೂಡ ಸೇರಿಸ್ಕೊಂಬಿಡಿ ಆದಷ್ಟು ಈ ರೀತಿ ಒಡೆದ ಒಂದು ರೇಖಾಖಂಡದಲ್ಲಿ ನೀವು ತೋರಿಸಿ ಬ್ರೋಕನ್ ಲೈನಿಂದ ತೋರಿಸಿದ್ರೆ ಅದು ನಾವು ರಚನೆ ಮಾಡಿದ್ದೀವಿ ಅದು ಪ್ರಮೇಯದಲ್ಲಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಅನ್ನೋದನ್ನು ನೀವಾದರೂ ತಿಳ್ಕೊಳ್ಳಿ ಸೊ ಬಿ ಮತ್ತು ಸಿ ಡಿಯನ್ನು ಸೇರಿಸ್ಕೊಳ್ಳಿ ಯಾಕೆ ಸೇರಿಸ್ಕೊಂಡ್ವಿ ಸ್ವಲ್ಪ ಯೋಚನೆ ಇರಿ ಮಕ್ಕಳು ಹಾಗೇನೇ ಇದರಿಂದ ಏನು ಅನುಕೂಲ ಆಗುತ್ತೆ ನಮಗೆ ಅನ್ನೋದನ್ನು ತಾವು ಗಮನಿಸ್ತಾ ಇರಿ ಇಷ್ಟೇನ ರಚನೆ ಇನ್ನೇನಾರು ಮಾಡಬೇಕಾ ಹೌದು ಇನ್ನೂ ಮಾಡಬೇಕು ಮಕ್ಕಳೇ ಆ ಡಿಯಿಂದ ಎ ಸಿಗೆ ಗೆ ಒಂದು ಲಂಬ ರೇಖೆಯನ್ನು ಎಳಿಬೇಕಂತೆ ಅದೇ ರೀತಿ ಈ ಬಿಂದುವಿನಿಂದ ಈ ರೀತಿ ಒಂದು ಲಂಬ ರೇಖೆಯನ್ನು ಎಳ್ಕೋಬೇಕಂತೆ ಇಷ್ಟು ಮಾಡಬೇಕು ನೋಡಿ ನಾಲ್ಕು ಕೆಲಸಗಳನ್ನು ಮಾಡಬೇಕಾಗಿದೆ ಇದನ್ನು ಇಟ್ಕೊಂಡು ನಾವೀಗ ಸಾಧನೆಯನ್ನು ಮಾಡ್ತಾ ಹೋಗೋಣ ಇವಾಗ ಬಟ್ ಸಾಧನೆ ಮಾಡೋದಕ್ಕೆ ಮಕ್ಕಳೇ ಮೂರು ಪೂರ್ವಾಪೇಕ್ಷಿತಗಳಿದೆ ಇದು ಇಲ್ಲ ಅಂತಂದರೆ ತಿಳ್ಕೊಳ್ಳಿದರೆ ಎಂಟು ಒಂಬತ್ತನೇ ಕ್ಲಾಸಲ್ಲಿ ಕಲ್ತದ್ದು ನಮಗೆ ಜ್ಞಾಪಿಸ್ಕೊಳ್ಳದೇ ಇದ್ದರೆ ಇದನ್ನು ನಾವು ಸಾಧಿಸೋಕ್ಕಾಗೋದೇ ಇಲ್ಲ ಮಕ್ಕಳೇ ಇದನ್ನು ಪ್ರೀ ರಿಕ್ವಿಸಿಟ್ಸ್ ಅಂತ ಕರಿತೀವಿ ಮೂರು ಬೇಕಾಗಿದೆ ಮೊದಲನೇದು ಯಾವುದಪ್ಪ ಅಂದರೆ ತ್ರಿಭುಜದ ವಿಸ್ತೀರ್ಣ ನೋಡಿ ಈ ತ್ರಿಭುಜದ ವಿಸ್ತೀರ್ಣ ಹೇಳಿ ಪಾದವನ್ನು ಬಿ ಒನ್ ಅಂತ ಇಟ್ಕೊಂಡಿದ್ದೀವಿ ಆ ಲಂಬವನ್ನು ಹೆಚ್ ಒನ್ ಅಂತ ಇಟ್ಕೊಂಡ್ರೆ ಇದರ ವಿಸ್ತೀರ್ಣ ಹಾಫ್ ಇಂಟು ಬಿ ಒನ್ ಇಂಟು ಹೆಚ್ ಒನ್ ಆಯಿತು ಯಾವಾಗಲೂ ಪಾದಕ್ಕೆ ಈ ಬೇಸಿಗೆ ಇದನ್ನೇ ಇಟ್ಕೋಬೇಕಾ ಮಕ್ಕಳೇ ಏನೂ ಇಲ್ಲ ಯಾವ ಬಾಹುವನ್ನು ಬೇಕಾದರೂ ನೀವು ಆ ಪಾದವನ್ನಾಗಿ ತೆಗೆದುಕೊಂಡ್ರೆ ಪಾದಕ್ಕೆ ಎದುರಾಗಿರುವ ಶೃಂಗದಿಂದ ಲಂಬವನ್ನು ಎಳಿಬೇಕಷ್ಟೇನೆ ಸೊ ನೋಡಿ ಈ ಥರ ಯಾವ ಬಾಹುವನ್ನು ತೆಗೆದುಕೊಂಡು ಎಳೆದ್ರೂ ಕೂಡ ಅವೆಲ್ಲ ಏನಾಗಿರತ್ತೆ ಪರಸ್ಪರ ಸಮ ಆಗಿದ್ದೇ ಇರುತ್ತೆ ಸೊ ನಮಗೆ ಸ್ವಾತಂತ್ರ್ಯ ಇದೆ ಯಾವ ತ್ರಿಭುಜದಲ್ಲಿ ಯಾವ ಬಾಹುವನ್ನು ಬೇಕಾದರೂ ಪಾದವಾಗಿ ತೆಗೆದುಕೋಬೇಕು ಹಾಗಾದರೆ ಎರಡನೇ ಒಂದು ಪ್ರೀರಿಕ್ವಜಿಟ್ಸ್ ಏನಪ್ಪ ಅಂತಂದರೆ ಏಕಪಾದ ಹಾಗೂ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ನಿಂತಿರುವ ತ್ರಿಭುಜಗಳ ವಿಸ್ತೀರ್ಣಗಳು ಸಮವಾಗಿರುತ್ತೆ ಅನ್ನೋದನ್ನು ಕೂಡ ಜ್ಞಾಪಿಸ್ಕೊಳ್ಳಿ ನೋಡಿ ಇದು ಲೈನ್ ನಂಬರ್ ಒನ್ ಇದು ಲೈನ್ ನಂಬರ್ ಟೂ ಅಂತ ಬರ್ತಾ ಇದೆ ಇಲ್ಲಿ ಈ ಥರ ಬಾಣಗಳನ್ನು ಹಾಕ್ತಾ ಇದ್ವಿ ಅಂದರೆ ಸಮಾಂತರವಾಗಿದೆ ಅಂತೇಳ್ಕೊಳ್ಳಿ ಈಗ ಇದಕ್ಕೆ ಎ ಅಂತ ಹೆಸರು ಕೊಡಿ ಇದಕ್ಕೆ ಬಿ ಸೊ ಇದಕ್ಕೆ ತ್ರಿಭುಜ ಎ ಬಿ ಸಿ ಆಯಿತು ಮಕ್ಕಳೇ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡ್ಕೊಂಬಿಡಿ ಅರ್ಧ ಇಂಟು ಪಾದ ಇಂಟು ಎತ್ತರ ಪಾದ ಬಿ ಸಿ ಮಾಡಿಕೊಂಡ್ರೆ ಎಂದ ಲಂಬವನ್ನು ಹೇಳ್ಕೊಂಡ್ರೆ ವಿಸ್ತೀರ್ಣ ಸಿಗತ್ತೆ ಈಗ ಈ ರೀತಿ ಮತ್ತೊಂದು ಬಿಂದುವನ್ನು ಡಿ ತೆಗೆದುಕೊಳ್ಳಿ ಈಗ ತ್ರಿಭುಜ ಡಿ ಬಿ ಸಿ ಬಂತು ಇದರ ವಿಸ್ತೀರ್ಣ ಕಂಡುಹಿಡೀರಿ ಇದರ ವಿಸ್ತೀರ್ಣವು ಎ ಬಿ ಸಿ ವಿಸ್ತೀರ್ಣಕ್ಕೆ ಸಮ ಆಗಿರುತ್ತೆ ಯಾಕೆ ಅಂದರೆ ಎರಡಕ್ಕೂ ಪಾದ ಒಂದೇ ಇದೆ ಎತ್ತರವೂ ಒಂದೇ ಇರೋದರಿಂದ ಇವುಗಳ ವಿಸ್ತೀರ್ಣಗಳು ಸಮ ಆಯಿತು ಇದನ್ನು ನೀವು ಕಲ್ತಿದ್ದೀರಾ ದಯಮಾಡಿ ದಯಮಾಡಿ ಇದನ್ನು ಜ್ಞಾಪಿಸಿಕೊಳ್ಳಿ ಮಕ್ಕಳೇ ಕಡೆಯದು ಮಕ್ಕಳೇ ಇನ್ನೊಂದೇ ಒಂದು ಪ್ರೀ ರಿಕ್ವೆಸ್ಟ್ ಬೇಕು ಸ್ವಯಂ ಸಿದ್ಧ ಒಂದು ಆರನೇ ಒಂಬತ್ತನೇ ಕ್ಲಾಸಿನ ಪಾಠ ಜ್ಞಾಪಿಸಿಕೊಳ್ಳಿ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ ಅನ್ನೋದನ್ನು ಜ್ಞಾಪಿಸ್ಕೊಳ್ಳಿ ಇದನ್ನು ಹೀಗೆ ಹೇಳ್ಬೋದು ಮಕ್ಕಳೇ ಇಫ್ ಎ ಈಸ್ ಈಕ್ವಲ್ ಟು ಬಿ ಮತ್ತು ಬಿ ಈಸ್ ಈಕ್ವಲ್ ಟು ಸಿ ಅಕಸ್ಮಾತ್ ಏನಾದ ಆದರೆ ಆಗ ಏನಂತ ಹೇಳ್ಬೋದು ಎ ಮತ್ತು ಸಿ ಆಗಿರುತ್ತೆ ಅಂತ ನಾವು ಹೇಳ್ತೀವಿ ಈ ಮೂರನ್ನು ಬಳಸ್ಕೊಂಡು ನಾವೀಗ ಒಂದೊಂದೇ ಮಾಡ್ತಾ ಹೋಗೋಣ ನೋಡಿ ಸಾಧನೆಯನ್ನು ನೀನು ಎಷ್ಟು ಬೇಕೋ ಅಷ್ಟನ್ನೇ ರಚನೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ ಈಗ ಈಗ ತಾನೇ ಅರ್ಥ ಮಾಡ್ಕೊಂಡ್ವಿ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಈಗ ತ್ರಿಭುಜ ಏಡಿ ನೋಡಿ ಮಕ್ಕಳೇ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅದರ ವಿಸ್ತೀರ್ಣಕ್ಕೆ ಈಗ ಏಡಿಯನ್ನು ಪಾದವಾಗಿ ತೆಗೆದುಕೊಬೋಣ ನಿಮ್ಗೆ ಐಡಿಯಾ ಬರ್ತಾ ಇದೆ ಅಂತ ಕಾಣುತ್ತೆ ಎ ಡಿ ಇ ಯಾವುದು ಬೇಕಾದರೂ ತಗೋಬೋದು ಡಿನೇ ಯಾಕೆ ತೆಗೆದುಕೊಳ್ತಾ ಇದ್ದಾರೆ ಅವರು ಅಂದರೆ ನಮಗೆ ಎ ಡಿ ಭಾಗಿಸು ಡಿ ಬಿ ಬೇಕಾಗಿರೋದ್ರಿಂದ ನಾವು ಡಿ ಎನ್ನ ಪಾದ ಮಾಡಿಕೊಂಡ್ರೆ ಆಗ ಇ ಎನ್ ಅನ್ನೋದು ನಮಗೆ ಎತ್ತರ ಆಗುತ್ತೆ ಇದನ್ನೆಲ್ಲ ಗುಣಿಸ್ಬಿಟ್ರೆ ತ್ರಿಭುಜ ಎ ಡಿ ವಿಸ್ತೀರ್ಣ ಬಂತು ಅದೇ ರೀತಿ ತ್ರಿಭುಜ ಬಿ ಡಿ ವಿಸ್ತೀರ್ಣ ನೋಡಿ ಬಿ ಡಿ ನೋಡ್ತಾ ಇದ್ದೀರಲ್ವಾ ನೋಡಿದ್ರೆ ಇದಕ್ಕೂ ಪಾದವನ್ನು ಬೀಡಿ ಮಾಡ್ಕೊಂಬಿಟ್ರೆ ಇದು ವಿಶಾಲಕೋನ ತ್ರಿಭುಜ ಆಗಿರೋದ್ರಿಂದ ನಿಮಗೆ ಇದಕ್ಕೆ ಎತ್ತರ ಈಯನ್ನೇ ಆಗ್ಬಿಡುತ್ತೆ ಹೌದಾ ಇದನ್ನು ಒಂದು ಕಡೆ ಅಚ್ಚುಕಟ್ಟಕ್ಕೆ ಬರ್ಕೊಳ್ಳಿ ಮಕ್ಕಳೇ ಇದನ್ನು ಓಕೆ ಮುಂದಿನ ಒಂದು ವಿಚಾರಕ್ಕೆ ಹೋಗೋಣ ಈಗ ಈಗ ಈ ಕಡೆಯಿಂದ ನೋಡಿ ಆ ಬಲಗಡೆಯಿಂದ ನೋಡಿ ಇವಾಗ ಈಗೇನು ಮಾಡಿ ತಿರುಗಾ ಒನ್ಸ್ ಅಗೇನ್ ತ್ರಿಭುಜ ಡಿ ವಿಸ್ತೀರ್ಣವನ್ನೇ ನೋಡಿ ಇವಾಗ ಆದರೆ ಈ ಸರಿ ಏಯನ್ನನ್ನು ನಾವು ಪಾದವಾಗಿ ತೆಗೆದುಕೊಂಬಿಟ್ರೆ ಡಿ ಎಮ್ ಎತ್ತರ ಆಗತ್ತೆ ಇದನ್ನೆಲ್ಲ ಗುಣಿಸಿದ್ರೆ ತ್ರಿಭುಜ ಎ ಡಿ ವಿಸ್ತೀರ್ಣ ಬಂತು ತ್ರಿಭುಜ ಸಿ ಡಿ ವಿಸ್ತೀರ್ಣ ನೋಡಿ ಮಕ್ಕಳೇ ತ್ರಿಭುಜ ಈ ಸಿ ಡಿ ವಿಸ್ತೀರ್ಣ ಏನಾಗಿದೆ ಅರ್ಧ ಇಂಟು ಇ ಸಿ ಇಂಟು ಇದಕ್ಕೂ ಕೂಡ ಡಿ ಎ ಎತ್ತರ ಆಗಿರುತ್ತೆ ಇದನ್ನು ಒಂದು ಕಡೆ ಬರೆದಿಟ್ಕೊಂಬಿಡಿ ಹಾಗಾದರೆ ಏನೋ ಒಂದು ಕೆಲಸ ಮಾಡೋಣ ಎರಡನ್ನೂ ಪಕ್ಕಪಕ್ಕದಲ್ಲೇ ಬರ್ಕೊಂಡು ಈ ರೀತಿ ನೋಡ್ಕೊಂಬಂದ್ಬಿಡೋಣವಾ ನೋಡಿ ಎರಡನ್ನೂ ಕಂಪೇರ್ ಮಾಡ್ಕೊಳ್ಳಿ ಒಂದೇ ಸ್ಲೈಡಲ್ಲಿ ಇದ್ದೀರಿ ಹೌದಾ ನೋಡಿ ಇದರಲ್ಲಿ ಎಡಗಡೆ ನಮಗೆ ಎ ಡಿ ಇ ಸಿಗತ್ತೆ ಅದ್ರ ಕೆಳಗೆ ಡಿ ಬಿ ಏನು ಅಂತ ಅರ್ಥ ಆಗ್ತಾ ಇದೆ ಬಲಭಾಗದಲ್ಲಿ ಎ ಇ ಮತ್ತು ಇ ಸಿ ಕೂಡ ಸಿಕ್ಕಿದೆ ಇದನ್ನು ಹೆಂಗೆ ಹೊರಗಡೆ ತೆಗೆದುಕೊಂಡ್ಬರೋದು ಅಂದರೆ ಇಷ್ಟೇ ಮಕ್ಕಳಿಗೆ ಹೀಗೆ ಮಾಡೋಣ ಇವಾಗ ಇವೆರಡರ ವಿಸ್ತೀರ್ಣವನ್ನು ನಾವು ಒಂದರಿಂದ ಇನ್ನೊಂದು ಭಾಗಿಸ್ಬಿಡೋಣ ಭಾಗಿಸ್ಬಿಟ್ರೆ ತ್ರಿಭುಜ ಎ ಡಿ ಇ ಭಾಗಿಸು ತ್ರಿಭುಜ ಬಿ ಡಿ ಇ ಮಾಡಿದರೆ ಈಗ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಇ ಏನು ಕ್ಯಾನ್ಸಲ್ ಮಾಡಿಕೊಂಡು ಅರ್ಧ ಕ್ಯಾನ್ಸಲ್ ಮಾಡಿದ್ರೆ ವಾ ನಮಗೆ ಡಿ ಬೈ ಡಿ ಬಿ ಸಿಕ್ಕೇ ಬಿಡ್ತೋ ಹೌದಾ ಸೊ ಡಿ ಬೈ ಡಿ ಬಿ ಏನು ಹೇಳಿ ಅರ್ಥ ಮಾಡ್ಕೊಳ್ಳಿ ಎಡಗಡೆ ಇದೆ ನೋಡಿ ಸಮೀಕರಣ ಈ ತ್ರಿಭುಜ ಡಿ ಅದನ್ನು ತ್ರಿಭುಜ ಬಿ ಡಿಯಿಂದ ಭಾಗಿಸಿದ್ರೆ ಅದು ಡಿ ಬೈ ಡಿ ಬಿಗೆ ಸಮ ಆಯಿತು ಅದೇ ರೀತಿ ಇಲ್ಲೂ ಕೂಡ ಬಲಭಾಗದಲ್ಲೂ ಕೂಡ ಅದೇ ರೀತಿ ನಾವೆಲ್ಲ ಸಿಂಪ್ಲಿಫೈ ಮಾಡಿದರೆ ನೋಡಿ ಇಲ್ಲಿ ಎ ಇ ಬೈ ಇ ಸಿಕ್ಬಿಡ್ತಲ್ಲ ಮಕ್ಕಳೇ ಸೊ ನಮ್ಗೆ ಏನು ಬೇಕೋ ಆ ರೀತಿಯೇ ನಾವು ವರ್ಕ್ ಮಾಡ್ತಾ ಬಂದ್ವಿ ನಾವು ಹಾಗಾದರೆ ಸರಿ ಆ ರಿಸಲ್ಟ್ಸನ್ನು ಕೊನೆಯ ಸ್ಟೆಪ್ಸನ್ನು ಮಾತ್ರ ಕಂಪೇರ್ ಮಾಡ್ತಾ ಇದ್ದೀವಿ ಓಕೆ ನೋಡಿ ಎರಡರಲ್ಲೂ ತ್ರಿಭುಜ ಏಡಿ ಇದೆ ಅಲ್ಲೂ ತ್ರಿಭುಜ ಏಡಿ ಇದೆ ಇಲ್ಲಿ ಛೇದದಲ್ಲಿ ತ್ರಿಭುಜ ಬಿಡಿ ಇದೆ ತ್ರಿಭುಜ ಸಿ ಡಿ ಇದೆ ಈಗೇನು ಮಾಡೋಣ ಅಂದರೆ ಈ ತ್ರಿಭುಜಗಳನ್ನು ನೋಡಿ ಬಿ ಡಿ ಇ ಮತ್ತು ಸಿ ಇ ಡಿ ತ್ರಿಭುಜಗಳನ್ನು ನೋಡಿ ಇವುಗಳನ್ನು ಗಮನಿಸಿದರೆ ನಿಮಗೆ ಅರ್ಥ ಆಗುತ್ತೆ ಇವೆರಡೂ ಈ ವಿಸ್ತೀರ್ಣಗಳಲ್ಲಿ ಸಮ ಆಗಿದೆ ಕಾರಣ ಏನಪ್ಪ ಅಂತ ಯೋಚನೆ ಮಾಡಿದ್ರೆ ಇ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳಾದ ಡಿ ಮತ್ತು ಬಿ ಸಿಗಳ ನಡುವೆ ನಿಂತಿರೋದ್ರಿಂದ ಅವುಗಳ ವಿಸ್ತೀರ್ಣಗಳು ಸಮ ಆಗೋಯಿತು ಹಾಗಾಗಿ ಈ ಪ್ರಮೇಯವನ್ನು ಆಗಲೇ ನಾಪ್ಸ್ಕೊಂಡಿದ್ವಿ ಇನ್ನೊಂದು ಸಾರಿ ತಾವು ಇದನ್ನು ಪುನಾವರ್ಷಸೆ ಮಾಡ್ತಾಯಿದ್ದೀರಿ ಓಕೆ ನೋಡಿ ಅದನ್ನು ಶೇಡ್ ಕೂಡ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ತ್ರಿಭುಜ ಬಿ ಡಿ ಎಲ್ಲಿದೆ ನೋಡಿ ತ್ರಿಭುಜ ಸಿ ಡಿ ಎಲ್ಲಿದೆ ನೋಡಿ ಇವೆರಡೂ ಕೂಡ ವಿಸ್ತೀರ್ಣದಲ್ಲಿ ಸಮ ಕಾರಣ ನಿಮಗೆ ಗೊತ್ತೇ ಇದೆ ಮತ್ತೊಂದು ಸಾರಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಹಾಗಾದರೆ ನಮಗೆ ಇಷ್ಟೊತ್ತು ಬಂದಂಥ ರಿಸಲ್ಟ್ಸ್ ನೋಡಿ ಮಕ್ಕಳು ಏನಾಯಿತು ಅಂತ ಸೊ ಎ ಡಿ ಬೈ ಡಿ ಬಿನೂ ಸಿಕ್ಕಿದೆ ಎ ಬೈ ಇ ಸಿನೂ ಸಿಕ್ಕಿದೆ ಎರಡು ಕಡೆ ಅಂಶಗಳನ್ನು ನೋಡಿ ಎಡಭಾಗದಲ್ಲಿ ತ್ರಿಭುಜ ಎ ಡಿ ಇ ತ್ರಿಭುಜ ಎ ಡಿ ಛೇದ ತ್ರಿಭುಜ ಬಿ ಡಿ ಇದೆ ಜಸ್ಟ್ ತ್ರಿಭುಜ ಸಿ ಡಿ ಇದೆ ಅಷ್ಟೆ ಅವೆರಡು ಸಮ ಅಂತೆಲ್ಲ ಗೊತ್ತಾಗಿರೋದ್ರಿಂದ ನಾವು ಇದರ ಪರಿಣಾಮವಾಗಿ ಏನು ಹೇಳ್ಬೋದಪ್ಪ ಅಂದರೆ ಎ ಡಿವೈಡೆಡ್ ಬೈ ಡಿ ಈಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಅಂಥೇಳಿ ನಾವು ಸಾಧಿಸಿದ ಸಾಧನೆಯನ್ನು ಈ ರೀತಿಯಾಗಿ ಮಾಡ್ಕೋಬೋದು ಮಕ್ಕಳೇ ಹೌದಾ ಸೊ ಹಾಗಾದರೆ ಈಗ ಒಂದು ಸರಿ ಎಲ್ಲವನ್ನು ಒಂದೇ ಸ್ಲೈಡಲ್ಲಿ ನೋಡ್ಕೊಂಬಂದ ಮಣ್ಣ ಮಕ್ಕಳೇ ಈಗ ಬಿಡಿ ಬಿಡಿಯಾಗಿ ನೋಡಿದ್ರಿ ಅದನ್ನೇ ನಾನು ನಿಮಗೆ ಒಂದೇ ಸ್ಲೈಡಲ್ಲಿ ಎಲ್ಲ ಇದ್ದೀನಿ ಅಂತ ಮುಂದೆ ಈ ಇದರಲ್ಲಿ ದತ್ತರ ಸಾಧನೆಯ ರಚನೆಯನ್ನು ಮಾತ್ರ ನೋಡಲಿಕ್ಕೆ ಸಾಧ್ಯ ಸಾಧನೆ ಇಲ್ಲಿ ಬರೀಲಿಕ್ಕೆ ಆಗ್ತಾ ಇಲ್ಲ ಒಂದು ಸರಿ ಎಲ್ಲ ಈ ರೀತಿ ನೀವು ಬರ್ಕೊಂಬಿಡಿ ರಚನೆ ಇದ್ದೀವಿ ರಚನೆಗಳೆಲ್ಲ ಆಯಿತು ಈಗ ಮುಂದಿನ ಸ್ಲೈಡಲ್ಲಿ ನಿಮಗೆ ಸಾಧನೆ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ ಹೌದಾ ಸೊ ದ್ಯಾಟ್ ಈಸ್ ದಿ ಪ್ರೂಫ್ ಫಾರ್ ದಿಸ್ ಥೀರಮ್ ಅಂತ ಹೇಳ್ಬೋದು ಹೌದಾ ಹಾಗಾದರೆ ಈಗ ಮುಂದಿನ ಒಂದು ವಿಚಾರ ನೋಡೋಣ ಓಕೆ ಏನು ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಸಮಾಂತರ ಬಿ ಸಿ ಆಗಿದೆ ಎ ಡಿವೈಡೆಡ್ ಬೈ ಡಿ ಬಿಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಆಗಿದೆ ಈಗ ತ್ರಿಭುಜದ ಒಳಗಡೆನೇ ಡಿನ ಎಳ್ಕೋಬೇಕಾ ಅಂತ ಒಂದು ಪ್ರಶ್ನೆ ಮಾಡಿದರೆ ಖಂಡಿತ ಇಲ್ಲ ಮಕ್ಕಳೇ ಬಿ ಸಿಯ ಕೆಳಗಡೆ ಕೂಡ ನಾವು ಈ ರೀತಿ ಅನ್ನು ಹೇಳ್ಕೋಬೋದು ಆದರೆ ಎ ಬಿ ಎನ್ನ ಎ ಸಿ ಅನ್ನನ್ನು ವೃದ್ಧಿಸಬೇಕಾಗತ್ತೆ ನೋಡಿ ಈ ಮೂರನೇ ಚಿತ್ರದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅಂದರೆ ಆ ಬಿ ಸಿಗೆ ಸಮಾನಾಂತರವಾಗಿ ಡಿಯನ್ನು ಮೇಲ್ಭಾಗದಲ್ಲೂ ಕೂಡ ರಚಿಸ್ಕೋಬಹುದು ಅಂದರೆ ತ್ರಿಭುಜದ ಒಳಗಡೆನೇ ಅನ್ನೋದು ಥೇಲ್ಸ್ ಪ್ರಮೇಯದಲ್ಲಿ ಎಲ್ಲೂ ಹೇಳಿಲ್ಲ ಒಳಗಡೆನೇ ಎಲ್ಲಿ ಬೇಕಾದರೂ ಹೇಳ್ಕೊಬೋದು ಅಷ್ಟೇ ಇಲ್ಲ ತ್ರಿಭುಜದ ಹೊರಗಡೆ ಕೂಡ ಹೇಳ್ಕೋಬೇಕು ಅವಕಾಶ ಇದೆ ಆದರೆ ಆ ಸಂದರ್ಭದಲ್ಲಿ ಆಯಾ ಬಾಹುಗಳನ್ನು ನಾವು ವಿಸ್ತರಿಸಿದಾಗ ನಮಗೆ ಇ ಮತ್ತು ಡಿ ಸಿಗತ್ತೆ ನಂತರದಲ್ಲಿ ನೀವು ಆ ಇದೇ ಪ್ರಮೇಯವನ್ನು ಹಾಕಬೇಕು ಮಕ್ಕಳೇ ನೀವು ಮಕ್ಕಳಲ್ವ ನೀವು ಹಾಗಾದರೆ ತೇಲ್ಸ್ ಪ್ರಮೇಯನ ಬರಿಬೇಕಾದ್ರೆ ಈ ಮೂರೂ ಚಿತ್ರಗಳನ್ನು ಬರೆದು ಸಾಧನೆಯನ್ನು ಅಭ್ಯಾಸ ಮಾಡಿ ಆಗ ಇದೊಂದು ಸಂಪೂರ್ಣ ಆಗ್ಬಿಡುತ್ತಲ್ವ ಮಕ್ಕಳೇ ಈ ರೀತಿ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ತೇಲ್ಸ್ ಪ್ರಮೇಯದ ವಿಲೋಮಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ ವಿಲೋಮ ಅಂದರೆ ಗೊತ್ತಲ್ವಾ ನಮ್ಮ ಬ್ರಿಡ್ ಕೋರ್ಸ್ ಕ್ಲಾಸಲ್ಲಿ ಇದೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಒಂದು ಪ್ರಮೇಯದ ದತ್ತವನ್ನು ಸಾಧನೀಯವನ್ನಾಗಿ ಮಾಡಿ ಹಾಗೂ ಸಾಧನೀಯವನ್ನು ದತ್ತವನ್ನಾಗಿ ಮಾಡಿದಾಗ ಉಂಟಾಗುವ ಮತ್ತೊಂದು ಪ್ರಮೇಯಕ್ಕೆ ವಿಲೋಮ ಪ್ರಮೇಯ ಎಂದು ಹೆಸರು ಹೌದಾ ಹಾಗಾದರೆ ತೇಲ್ಸ್ ಪ್ರಮೇಯದ ವಿಲೋಮವನ್ನು ಹೀಗೆ ಹೇಳ್ಬೋದ ಮಕ್ಕಳೇ ಒಂದು ತ್ರಿಭುಜದಲ್ಲಿ ಒಂದು ಸರಳ ರೇಖೆಯು ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಏನಾದರೂ ವಿಭಾಗಿಸ್ಬಿಟ್ರೆ ಆಗ ಆ ಸರಳ ರೇಖೆ ಹೇಗಿರುತ್ತಪ್ಪ ಅಂದರೆ ಆ ಮೂರನೇ ರೇಖೆಗೆ ಸಮಾನಾಂತರ ಆಗಿರಲೇಬೇಕು ಇದ್ದೇ ಇರುತ್ತೆ ಸಮಾನಾಂತರವಾಗಿದ್ದರೆ ಸಮಾನಪಾತದಲ್ಲಿರುತ್ತೆ ಸಮಾನುಪಾತದಲ್ಲಿ ವಿಭಾಗಿಸಿದರೆ ಅದು ಸಮಾನಂತರವಾಗೇ ಇರುತ್ತೆ ಅನ್ನೋದು ಕೂಡ ಹೇಲ್ಸ್ ಪ್ರಮೇಯದ ವಿಲೋಮ ಇದಕ್ಕೂ ನಾವು ಅಷ್ಟೇ ವಿವರಣೆಯನ್ನು ನಾವು ಕೊಡಬೇಕಾಗತ್ತೆ ಸಾಧನೆಯನ್ನು ಕೊಡಬೇಕಾಗತ್ತೆ ನೀವು ದಯಮಾಡಿ ದಯಮಾಡಿಗಳನ್ನೆಲ್ಲ ಯೋಚನೆ ಮಾಡಿ ನಿಮ್ಮ ಅಧ್ಯಾಪಕರ ಇದನ್ನೆಲ್ಲ ಚರ್ಚೆ ಮಾಡಿ ಮಕ್ಕಳೇ ಹಾಗಾದರೆ ಆ ವಿಲೋಮಕ್ಕೆ ದತ್ತ ಮತ್ತು ಸಾಧನೆಯನ್ನು ಮಾತ್ರ ತಾವಿಲ್ಲಿ ನೋಡ್ತಾ ಇದ್ದೀರಿ ನೋಡಿ ಎ ಡಿ ಭಾಗಿಸು ಡಿ ಬಿ ಇ ಸಿ ಎ ಇ ಭಾಗಿಸು ಇ ಸಿ ಆಗಿದ್ದರೆ ಆಗ ಡಿ ಹೇಗಿರುತ್ತೆ ಅಂದರೆ ಬಿ ಇ ಸಮಾನಾಂತರ ಆಗಿರುತ್ತೆ ಅನ್ನೋದನ್ನು ದತ್ತ ಸಾಧನೀಯವಾಗಿ ಈ ರೀತಿಯಾಗಿ ನಾವು ಬರ್ಕೋಬಹುದು ಹಾಗಾದರೆ ನಾವೀಗ ಅಭ್ಯಾಸ ಎರಡು ಪಾಯಿಂಟ್ ಎರಡರಲ್ಲಿ ಒಂದು ಲೆಕ್ಕ ಮಾಡೋಣ ಮಕ್ಕಳೇ ಮೊದಲನೇ ಲೆಕ್ಕವನ್ನೇ ನಾವು ಈ ರೀತಿ ಅರ್ಥ ಮಾಡ್ಕೊಳ್ಳೋಣ ನೋಡಿ ಮೊಟ್ಟ ಮೊದಲನೇ ಸಬ್ ಡಿವಿಷನ್ ಇದು ಒಂದು ಈ ತ್ರಿಭುಜ ಎ ಬಿ ಸಿಯಲ್ಲಿ ಈಗ ಏನೇನು ಅಳತೆ ಕೊಟ್ಟಿದ್ದಾರೆ ನೋಡಿ ಡಿ ಅನ್ನೋದು ಬಿ ಸಿಗೆ ಗೆ ಸಮಾನಾಂತರವಾಗಿದೆ ಅಂತ ತೆಗೆದುಕೊಂಬಿಡಿ ಆ ತೆಗೆದುಕೊಂಡು ಈ ಅಳತೆಗಳನ್ನೆಲ್ಲ ನೋಡ್ಕೊಂಬನ್ನಿ ಮಕ್ಕಳೇ ಮೂರು ರೇಖಾಖಂಡದ ಅಳತೆ ಕೊಟ್ಟಿದ್ದಾರೆ ಈ ಸಿ ಮಾತ್ರ ಕಂಡಿಡೀರಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕಿಂತ ಅತ್ಯಂತ ಸುಲಭವಾದ ಲೆಕ್ಕ ಈ ಜಗತ್ತಲ್ಲಿ ಆ ಮಕ್ಕಳೇ ನಮ್ಗೆ ಈಗ ತಾನೇ ಪ್ರಮೇಯ ಅರ್ಥ ಮಾಡ್ಕೊಂಡಿದ್ದೀವಿ ಹಾಗಾದರೆ ನೀವೇನು ಮಾಡಬೇಕು ಫಸ್ಟು ಯಾವ್ಯಾವುದು ಸಮಾನಾಂತರ ಅಂತ ಬರ್ಕೊಳ್ಳಿ ಡಿ ಇ ಸಮಾನಾಂತರ ಬಿ ಸಿ ಆಗಿದ್ದರೆ ಆಗ ಆ ಬಿ ಪಿ ಟಿಯನ್ನು ಅಪ್ಲೈ ಮಾಡಿದ್ರೆ ಎ ಡಿವೈಡೆಡ್ ಬೈ ಡಿ ಬಿ ಇ ಸಿ ಕೊಟ್ಟು ಎ ಇ ಭಾಗಿಸು ಇ ಸಿ ಆಗುತ್ತೆ ಇದು ಈ ಎಲ್ಲ ಇವನ್ನ ಅಳತೆಗಳನ್ನು ಆದೇಶಿಸಿ ಓರೆ ಗುಣಾಕಾರ ಮಾಡಿಬಿಟ್ರೆ ನಿಮಗೆ ಆ ಇ ಸಿ ಅಳತೆ ಎರಡು ಅಂತ ತಿಳಿದುಬಿಡುತ್ತೆ ಒಂದು ಸರಿ ಚಿತ್ರ ನೋಡಿ ಮಕ್ಕಳೇ ಒಂದು ಪಾಯಿಂಟ್ ಐದು ಮೂರಿದೆ ಅಂದರೆ ಒಂದು ಪಾಯಿಂಟ್ ಎರಡರಷ್ಟೇ ಮೂರಾಯಿತು ಡಬಲ್ ಆಯಿತು ಹಾಗಾದರೆ ಎನ್ನೋದು ಈ ಇ ರಾಧಾರ ಡಬಲ್ ಏನೇ ಈ ಸಿನೂ ಇರಬೇಕು ಅನ್ನೋದ್ರೆ ಅಲ್ಲೇ ನಾವು ಯೋಚನೆ ಮಾಡಿಬಿಡ್ಬೋದಾಗಿತ್ತಲ್ವ ಆದರೂ ಕೂಡ ನೀವು ಇಷ್ಟೆಲ್ಲ ಬರೀಲೇಬೇಕು ಮಕ್ಕಳೇ ಆ ರೀತಿ ಮನಸ್ಸಿನಲ್ಲಿ ಮಾಡಿಕೊಳ್ಳಿ ಆ ಮೆಂಟಲ್ ಎಬಿಲಿಟಿಯನ್ನು ಆ ಗಮನಿಸುವ ಶಕ್ತಿಯನ್ನು ನೀವು ಹೆಚ್ಚಿಸ್ಕೊಳ್ಳಿ ಬಟ್ ಸ್ಟೆಪ್ಸೆಲ್ಲ ದಯಮಾಡಿ ಇದನ್ನು ಎಕ್ಸಾಮಲ್ಲಿ ನೀವು ಬರೀಲೇಬೇಕಾಗತ್ತೆ ಮಕ್ಕಳೇ ಈಗ ಉದಾಹರಣೆಯನ್ನು ಒಂದು ಎರಡು ಲೆಕ್ಕಗಳನ್ನು ನಾನು ವಿವರಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಭಾಳ ಒಂದು ಉತ್ತಮವಾದಂಥ ಉದಾಹರಣೆ ಮಕ್ಕಳೇ ಒಂದು ತ್ರಾಪಿಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಲೆಕ್ಕ ಇಲ್ಲಿ ನೋಡಿ ಎ ಬಿ ಸಿ ಡಿ ಒಂದು ತ್ರಾಪಿಜ್ಯವಾಗಿದೆ ಇದರಲ್ಲಿ ಯಾವುದೇ ಸಮಾನಾಂತರ ಆಗಿದೆ ಅಂದರೆ ಎ ಬಿ ಮತ್ತು ಡಿ ಸಿ ಸಮಾನಾಂತರವಾಗಿದೆ ಮತ್ತು ಆ ಇ ಎಫ್ ಇದೆಯಲ್ಲ ಆ ಒಂದು ಪಿಂಕ್ ಕಲರಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಎ ಬಿಗೂ ಕೂಡ ಸಮಾನಾಂತರವಾಗಿದೆ ಈ ಎರಡು ಅಂಶಗಳನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ ಕೊಟ್ಬಿಟ್ಟು ಏನನ್ನು ಸಾಧಿಸು ಅಂತ ಕೇಳ್ತಾ ಇದ್ದಾರೆ ಅಂದರೆ ಆ ಎ ಇ ಡಿಯನ್ನು ನೋಡಿ ಬಿ ಎಫ್ ಸಿನ ನೋಡಿ ಅವುಗಳು ಕೂಡ ಸಮಾನುಪಾತತೆಯಲ್ಲಿ ಇರುತ್ತೆ ಅಂತ ತೋರಿಸ್ಬೇಕಂತೆ ಅಯ್ಯೋ ತ್ರಿಭುಜನೇ ಇಲ್ವಲ್ಲಪ್ಪ ಇಲ್ಲಿ ಇದು ಹೆಂಗೆ ಸಾಧನೆ ಮಾಡೋದಿಲ್ಲಿ ಅಲ್ಲೇನೋ ಸಾಧಿಸ್ಬಿಟ್ವಿ ತ್ರಿಭುಜ ಎಲ್ಲ ಇತ್ತು ಅಲ್ವಾ ಮೂಲ ಸಮಾನನ ಪಾತ್ರತೆ ಪ್ರಮೇಯ ತೊಗೊಂಬಂದ್ಬಿಟ್ವಿ ಇಲ್ಲಿ ತ್ರಿಭುಜನೇ ಇಲ್ವಲ್ಲ ಹೌದೋ ತ್ರಿಭುಜ ಇಲ್ಲ ನೋಡಿ ಅದಕ್ಕೊಂದು ರಚನೆ ಮಾಡಿಬಿಟ್ರೆ ನಿಮಗೆ ಆ ಮೂಲ ಸಮಾನ ಪಾತ್ರತೆ ಪ್ರಮೇಯ ಕಾಣಿಸತ್ತೆ ಏನು ಮಾಡ್ಬೇಕು ಹೇಳಿ ಮಕ್ಕಳ ರಚನೆಯನ್ನು ಏನು ಮಾಡಿದರೆ ಬಿ ಪಿ ಟಿಯನ್ನು ಅಪ್ಲೈ ಮಾಡ್ಬೋದು ಅಂದರೆ ಹೌದೋ ಏನು ಹೇಳಿ ಎ ಮತ್ತು ಸಿಗಳನ್ನು ಸೇರಿಸ್ಕೊಂಬಿಡಿ ಅದು ಆ ಇ ಎಫ್ಅನ್ನ ಜಿ ಅನ್ನೋ ಒಂದು ಬಿಂದುವಿನಲ್ಲಿ ಛೇದಿಸಲಿ ಬಂತಲ್ವ ಎರಡು ತ್ರಿಭುಜಗಳು ಕಾಣಿಸ್ತಾ ಇದೆ ಸಮಾನಾಂತರವಾಗಿದೆ ಬನ್ನಿ 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 ಹಾಗಾದರೆ ಇದನ್ನು ಹೆಂಗೆ ಸಾಧನೆ ಮಾಡೋದು ನೀವೇ ಹೇಳಿ ಮಕ್ಕಳೇ ಮೊದಲನೇ ಹಂತ ಏನು ಹೇಳಿ ಯಾವ ತ್ರಿಭುಜ ತಗೋತೀರಿ ಹೌದು ತ್ರಿಭುಜ ಎ ಡಿ ಸಿಯನ್ನು ತಗೊಳ್ಳಿ ಇದರಲ್ಲಿ ಯಾವುದೇ ಸಮಾನಾಂತರವಾಗಿದೆ ಎಫ್ ಜಿ ಇ ಜಿ ಅನ್ನೋದು ಡಿ ಸಿಗೆ ಗೆ ಸಮಾನಾಂತರವಾಗಿದೆ ಅಲ್ವಾ ಎ ಬಿ ಡಿ ಸಿಗೆ ಸಮಾನಾಂತರ ಇ ಎಫ್ ಎ ಬಿಗೆ ಸಮಾನಾಂತರ ಆದಮೇಲೆ ಡಿ ಸಿಗೂ ಸಮಾನಾಂತರ ಆಗಲೇಬೇಕು ಅಲ್ವಾ ಹಾಗಾಗಿ ಇ ಜಿ ಸಮಾನಾಂತರ ಡಿ ಸಿ ಆದ ತಕ್ಷಣವೇ ತಗೊಂಬನ್ನಿ ನಿಮ್ಮ ಬಿ ಪಿ ಟಿ ಎನ್ನ ಎ ಇ ಭಾಗಿಸು ಇಡಿ ಇಸ್ ಈಕ್ವಲ್ ಟು ಎ ಜಿ ಭಾಗಿಸು ಜಿ ಸಿ ಕಾರಣ ಮಕ್ಕಳೇ ಬರೀಲೇಬೇಕು ರೇಖಾ ಗಣಿತದಲ್ಲಿ ವಿಶೇಷ ಏನಪ್ಪ ಅಂದರೆ ಪ್ರತಿ ಹಂತಕ್ಕೂ ಕೂಡ ಈ ರೀತಿ ಕಾರಣಗಳನ್ನು ತಿಳಿಸ್ಕೊಡ್ಬೇಕು ಮಕ್ಕಳೇ ಆದರೆ ಆ ಕಡೆ ಒಂದು ತ್ರಿಭುಜ ಇದೆ ನೋಡಿ ಎ ಬಿ ಕಡೆಯಿಂದ ನೋಡಿ ಇನ್ನೊಂದು ತ್ರಿಭುಜ ಕಾಣಿಸ್ತಾ ಇದೆ ಎ ಬಿ ಸಿ ತ್ರಿಭುಜ ಇಲ್ಲಿ ಯಾವುದೇ ಸಮಾನಾಂತರವಾಗಿದೆ ಜಿ ಎಫ್ ಎ ಬಿಗೆ ಸಮಾನಾಂತರವಾಗಿರೋದ್ರಿಂದ ನೀವು ಆ ಬಿ ಪಿ ಟಿಯನ್ನು ಇನ್ನೊಂದು ಸಾರಿ ಅಪ್ಲೈ ಮಾಡಿ ನೋಡಿ ಬಿ ಎಫ್ ಭಾಗಿಸು ಎಫ್ ಸಿ ಇಸ್ ಈಕ್ವಲ್ ಟು ಎ ಜಿ ಭಾಗಿಸು ಜಿ ಸಿ ಆಯಿತು ಎರಡು ತ್ರಿಭುಜಗಳಿರೋದ್ರಿಂದ ಎರಡು ಬಾರಿ ಬಿ ಪಿ ಟಿಯನ್ನು ಅಪ್ಲೈ ಮಾಡಿದ್ವಿ ಈಗ ಒಂದು ಸ್ವಲ್ಪ ಸಮೀಕರಣಗಳನ್ನು ಗಮನಿಸಿ ಮಕ್ಕಳೇ ಎರಡು ಬಲಭಾಗಗಳನ್ನು ಗಮನಿಸ್ತಾ ಬನ್ನಿ ಆದ್ದರಿಂದ ನಾವು ಎ ಇ ಭಾಗಿಸು ಇ ಡಿ ಇಸ್ ಈಕ್ವಲ್ ಟು ಬಿ ಎಫ್ ಭಾಗಿಸು ಎಫ್ ಸಿ ಕಾರಣ ಏನು ಹೇಳಿ ಸ್ವಯಂ ಸಿದ್ಧ ಒಂದು ನೋಡಿ ಸ್ವಯಂ ಸಿದ್ಧ ಒಂದು ನೋಡಬೇಕು ಅಂದರೆ ಆ ಸಮೀಕರಣಗಳ ಬಲಭಾಗಗಳನ್ನು ನೋಡಿ ಎರಡು ಎ ಜಿ ಬೈ ಜಿ ಸಿನೇ ಇದೆ ಎರಡು ಎಲ್ಲವೂ ಎ ಜಿ ಬೈ ಜಿ ಯೇ ಸಮವಾಗಿರೋದ್ರಿಂದ ಆ ಎಡಭಾಗಗಳು ಪರಸ್ಪರ ಸಮವಾಯಿತು ಅಂತ ಹೇಳಿ ಇಂಥ ಸುಂದರವಾದಂಥ ಲೆಕ್ಕವನ್ನು ಉದಾಹರಣೆ ಎರಡಾಗಿ ಕೊಟ್ಟಿದ್ದಾರೆ ಮಕ್ಕಳೇ ಎಷ್ಟು ಅಮೋಘವಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿ ಬಿ ಪಿ ಟಿಯನ್ನು ಅಪ್ಲೈ ಮಾಡಿದ್ವಿ ಇದೆಲ್ಲ ಸಾಧ್ಯ ಆಗಿದ್ದು ಹೇಗೆ ರಚನೆ ಮಾಡಿಕೊಂಡ್ವಿ ರಚನೆ ಮಾಡದೇ ಇದ್ರೆ ತ್ರಿಭುಜವೇ ಇಲ್ಲ ಹಾಗಾಗಿ ನೀವು ಬಿ ಮತ್ತು ಡಿ ಡಿಯನ್ನು ಬೇಕಾದರೂ ಸೇರಿಸ್ಕೊಂಡು ಇನ್ನೊಂದು ಸರಿ ಸಾಧನೆಯನ್ನು ಬರೀರಿ ಮಕ್ಕಳೇ ನಾನೀಗ ಇನ್ನೊಂದು ಉದಾಹರಣೆಗೆ ಹೊರಟೋಗ್ತೀನಿ ಕಡೆಯದಾಗಿ ಮೂರನೇ ಉದಾಹರಣೆ ತ್ರಿಭುಜ ಪಿ ಕ್ಯೂ ಆರಲ್ಲಿ ಏನಾಗಿದೆ ಪಿ ಎಸ್ ಬೈ ಎಸ್ ಕ್ಯೂ ಇಸ್ ಈಕ್ವಲ್ ಟು ಪಿ ಟಿ ಬೈ ಟಿ ಆರ್ ಆಗಿದೆ ಅಷ್ಟೇ ಅಲ್ಲ ಮಕ್ಕಳೇ ಇನ್ನೊಂದು ಅಂಶ ಕೋನಗಳನ್ನು ಕೊಟ್ಟಿದ್ದಾರೆ ಕೋನ ಪಿ ಎಸ್ ಟಿ ನೋಡಿ ಕೋನ ಪಿ ಆರ್ ಕ್ಯೂ ನೋಡಿ ಅವೆರಡು ಸಮ ಅಂತೆ ಸರಿಯಾಗಿ ಗಮನಿಸಿ ಕೋನ ಪಿ ಎಸ್ ಟಿ ಮೇಲ್ಗಡೆ ಇದೆ ಕೋನ ಪಿ ಆರ್ ಕ್ಯೂ ಬಲಭಾಗದಲ್ಲಿದೆ ಅವೆರಡು ಸಮ ಆಗಿದೆಯಂತೆ ಇದು ಉದಾಹರಣೆ ಮೂರರಲ್ಲಿ ಸಿಗತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಹಾಗಾದರೆ ಏನನ್ನು ಸಾಧಿಸಬೇಕು ಅಂತ ಕೇಳಿದ್ರೆ ಈ ತ್ರಿಭುಜ ಒಟ್ಟಾರೆ ತ್ರಿಭುಜ ಇದೆಯಲ್ಲ ಅದು ಒಂದು ಸಮದ್ವಿಬಾಹು ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಅಂದರೆ ಎರಡು ಕೋನಗಳು ಸಮ ಅಥವಾ ಎರಡು ಬಾಹುಗಳು ಸಮ ಅಂತ ನಾವೀಗ ಸಾಧಿಸಬೇಕು ಹೇಗೆ ಮಾಡೋದು ಇವಾಗ ಇದನ್ನು ತ್ರಿಭುಜೆಯನ್ನು ಇದೆ ಬಿ ಪಿ ಟಿಯನ್ನು ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ನೋಡಿ ಮಕ್ಕಳೇ ಇದು ಪಿ ಎಸ್ ಬೈ ಎಸ್ ಕ್ಯೂ ಈಸ್ ಈಕ್ವಲ್ ಟು ಪಿ ಟಿ ಬೈ ಟಿ ಆರ್ ಯಾಕೆ ಹೇಳಿ ಮಕ್ಕಳೇ ದತ್ತ ನೋಡ್ಕೊಂಬನ್ನಿ ಅವರೇ ಕೊಟ್ಟಿದ್ದಾರೆ ಲೆಕ್ಕದಲ್ಲೇ ಕೊಟ್ಟಿದ್ದಾರೆ ಅಲ್ವಾ ಹೌದು ದೇರ್ ಫೋ ತಕ್ಷಣ ನಾವೇನು ಹೇಳ್ಬೋದು ನೋಡಿ ಎಸ್ ಟಿ ಅನ್ನೋ ರೇಖಾ ಕಂಡ ಪಿ ಕ್ಯೂ ಆರ್ಗೆ ಸಮಾನಾಂತರವಾಗಿದೆ ಕಾರಣ ಕಾರಣ ಬೇಕು ನಮಗೆ ಕಾರಣ ತಿಳಿಸಿ ಮಕ್ಕಳೇ ಹೌದು ಏನು ಕಾರಣ ಕೊಡ್ತಾ ಇದ್ದೀರಾ ಆ ಬಿ ಪಿ ಟಿಯ ವಿಲೋಮವನ್ನು ನೋಡಿದ್ವಲ್ಲ ಅದರ ಸಹಾಯದಿಂದ ಸೊ ಎಸ್ ಟಿ ಅನ್ನೋದು ಆ ಪಿ ಕ್ಯೂ ಮತ್ತು ಪಿ ಆರ್ಗಳನ್ನು ಈ ರೀತಿ ಪರಸ್ಪರ ಛೇದಿಸಿದರೆ ಆಗ ಅದು ಏನಾಗಿರಬೇಕು ಮೂರನೇ ಎಂಬ ಹೋಗಿಗೆ ಸಮಾನಾಂತರವಾಗಿರಲೇಬೇಕಲ್ವ ಮಕ್ಕಳೇ ಹೌದು ದೇರ್ ಫೋರ್ ಯಾವಾಗ ಎರಡು ಸಮಾನಾಂತರ ಆಯಿತೋ ನಿಮಗೆ ಅನುರೂಪ ಕೋನಗಳು ಸಮ ಗೊತ್ತಿಲ್ವೇ ಕೋನ ಪಿ ಎಸ್ ಟಿ ನೋಡಿ ಕೋನ ಪಿ ಕ್ಯೂ ಆರ್ ನೋಡಿ ಅದೆರಡು ಸಮ ಆಗೋಯಿತು ಕಾರಣ ಅನುರೂಪ ಕೋನಗಳು ಆದರೆ ದತ್ತದ ಪ್ರಕಾರ ಕೋನ ಪಿ ಎಸ್ ಟಿ ಕೋನ ಪಿ ಆರ್ ಕ್ಯೂಗೆ ಸಮ ಅಂತ ಹೇಳಿದರೆ ಹಾಗಾದರೆ ಬಲಭಾಗಗಳನ್ನು ಗಮನಿಸಿ ಎಡಭಾಗಗಳನ್ನು ಗಮನಿಸಿ ಕೋನ ಪಿ ಎಸ್ ಟಿ ಕೋನ ಪಿ ಎಸ್ ಟಿ ಇರೋದರಿಂದ ಬಲಭಾಗದ ಎರಡು ಕೋನಗಳು ಸಮ ಆಯಿತು ಕಾರಣ ಸ್ವಯಂ ಸಿದ್ಧ ಒಂದು ಅಂತ ಹೇಳ್ಬೋದು ಹಾಗಾಗಿ ಯಾವಾಗ ಎರಡು ಕೋನಗಳು ಸಮ ಆಗೋಯ್ತೋ ಇದು ಸಮದ್ವಿಭಾವ ತ್ರಿಭುಜ ಆಗಿರಲೇಬೇಕು ಮಕ್ಕಳೇ ಇತಿ ಪ್ರಮೇಯ ಅಂತ ತಿಳಿಸ್ಬೋದು ಹಾಗಾದರೆ ಮಕ್ಕಳೇ ಇವತ್ತು ನಾವೇನು ಕಲ್ತ್ವಿ ಜ್ಞಾಪಿಸ್ಕೊಳ್ಳಿ ಅತ್ಯಂತ ಪ್ರಮುಖ್ಯವಾದಂಥ ಒಂದು ಅವಧಿ ಮಕ್ಕಳೇ ಇದು ಕಾರಣ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಾವು ಅರ್ಥ ಮಾಡ್ಕೊಂಡ್ವಿ ಅದರ ವಿಲೋಮವನ್ನು ಅರ್ಥ ಮಾಡ್ಕೊಂಡ್ವಿ ಹಾಗಾದರೆ ಮನೆ ಕೆಲಸವನ್ನು ಮಾಡ್ತಿರಲ್ವಾ ನೋಡಿ ಎರಡು ಉದಾಹರಣೆಗಳು ಕೊಟ್ಟಿದ್ದಾರೆ ನಾನು ಎರಡನ್ನೂ ತಮ್ಮ ಮುಂದೆ ಮಾಡಿ ತೋರಿಸಿದ್ದೀನಿ ಇನ್ನೊಂದು ಸರಿ ಬರೀರಿ ಅಭ್ಯಾಸ ಎರಡು ಪಾಯಿಂಟಲ್ಲಿ ಹತ್ತು ಲೆಕ್ಕಗಳಿದೆ ಮಕ್ಕಳೇ ಅದರಲ್ಲಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಅವೆಲ್ಲವನ್ನು ಕೂಡ ತಾವು ಮಾಡಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಅಧ್ಯಾಪಕರುಗಳಿಗೆ ತೋರಿಸಿ ನಾವು ಮುಂದಿನ ತರಗತಿಯಲ್ಲಿ ಇದರ ಉಪ ಪ್ರಮೇಯಗಳಿದೆ ಮತ್ತು ಮತ್ತೊಂದು ಮುಖ್ಯವಾದ ಕೋ 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 ಅನ್ನೋ ಒಂದು ಪ್ರಮೇಯ ಇದೆ ಅವುಗಳನ್ನು ತಮಗೆ ತಿಳಿಸ್ಕೊಡ್ತೀನಿ ಅಭಿನಂದನೆಗಳು ಮತ್ತು ನಮಸ್ಕಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮಕ್ಕಳೇ ನಮಸ್ಕಾರ